ವೀಕ್ಷಕರೆ ಇವತ್ತಿನ ದಿನ ನಾವು ಜಿಯೋಜೀಬ್ರಾದಲ್ಲಿ ಕನ್ನಡವನ್ನು ಹೇಗೆ ಟೈಪ್ ಮಾಡಬೇಕು ಅನ್ನೋದನ್ನು ನೋಡೋಣ ಸೊ ಮೊದಲನೆಯದಾಗಿ ನೀವು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ನುಡಿಯನ್ನು ಆಕ್ಟಿವೇಟ್ ಮಾಡ್ಕೊಂಡಿರಬೇಕು ಸೊ ಆ ನುಡಿಯ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ ಯುನಿಕೋಡ್ ಭಾಷೆಯನ್ನು ನೀವು ಏಕಭಾಷೆ ದ್ವಿಭಾಷೆ ಯುನಿಕೋಡ್ ಅಂತ ಇದೆ ನೀವು ಇಲ್ಲಿ ಯುನಿಕೋಡ್ ಭಾಷೆಯನ್ನು ಆಯ್ಕೆ ಮಾಡಿ ಹಾಗೆಯೇ ನಾನಿಲ್ಲಿ ಸ್ಕ್ರಾಲ್ ಲಾಕ್ ಕೀ ಮತ್ತು F12 ಕೀಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಈ ಕೀಗಳ ಉದ್ದೇಶ ನೀವು ಭಾಷೆಯನ್ನು ಬದಲಾಯಿಸೋದಕ್ಕೆ ಅಂದರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನು ಬದಲಾಯಿಸೋದಕ್ಕಾಗಿ ಇವುಗಳು ಹೆಲ್ಪ್ ಆಗ್ತವೆ ಸೊ ನಾನಿಲ್ಲಿ ಸ್ಕ್ರಾಲ್ ಲಾಕ್ ಕೀಯನ್ನು ಬಳಕೆ ಮಾಡ್ತಾ ಇದ್ದೀನಿ ಸೊ ಇದು ಮಿನಿಮಮ್ ಎಸೆನ್ಷಿಯಾಲಿಟಿ ಇವಾಗ ಯಾವ ರೀತಿ ಕನ್ನಡದಲ್ಲಿ ಟೈಪ್ ಮಾಡಬೇಕು ಅನ್ನೋದನ್ನು ನೋಡೋಣ ಟೂಲ್ಸಲ್ಲಿ ಟೆಕ್ಸ್ಟ್ ಬಾಕ್ಸನ್ನು ಆಯ್ಕೆ ಮಾಡ್ಕೊಳ್ಳೋಣ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಫಸ್ಟಿಗೆ ನಾನು ನಿಮ್ಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ಸೊ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು ಅಂದರೆ ನಿಮ್ಮ ಸ್ಕ್ರಾಲ್ ಲಾಕ್ ಕೀ ಆಫ್ ಇರಬೇಕು ಸೊ ಟೈಪಿಂಗ್ ಇನ್ ಕನ್ನಡ ಇಂಗ್ಲೀಷಲ್ಲಿ ಟೈಪ್ ಮಾಡಿದೆ ಸೊ ಇಲ್ಲೇನು ಟೈಪ್ ಮಾಡ್ತಿರೋ ಅದೇ ನಿಮ್ಮ ಕಣ್ಣಿಗೆ ಇಲ್ಲಿ ಕಾಣಿಸುತ್ತೆ ಸೊ ಬೋತ್ ಆ ಸೇಮ್ ಎಡಿಟಲ್ಲೂ ಮತ್ತು ಪ್ರಿವ್ಯೂವಲ್ಲೂ ಸೊ ಪ್ರಿವ್ಯೂವಲ್ಲಿ ನೀವು ಯಾವುದೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನೇ ಬದಲಾವಣೆ ಮಾಡೋದಿದ್ರೂ ನೀವು ಇಲ್ಲಿ ಎಡಿಟಲ್ಲಿ ಮಾಡ್ಬೋದು ಸೊ ನೆಕ್ಸ್ಟ್ ಲೈನ್ ನಾನು ಕನ್ನಡದಲ್ಲಿ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಕನ್ನಡ ಟೈಪ್ ಮಾಡಬೇಕು ಅಂದರೆ ನಿಮ್ಮ ಸ್ಕ್ರಾಲ್ ಲಾಕ್ ಕೀ ಆನ್ ಆಗಿರಬೇಕು ಅದನ್ನು ನೀವು ಕಂಪಲ್ಸರಿಲಿ ಚೆಕ್ ಮಾಡಿ ನಿಮ್ಮ F12 ಕೀ ಬಳಕೆ ಮಾಡ್ತಾ ಇದ್ರೆ F12 ಕೀ ಸ್ಕ್ರಾಲ್ ಲಾಕ್ ಕೀ ಬಳಕೆ ಯಾವುದನ್ನು ನೀವು ಅಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ನಾನು ಸ್ಕ್ರಾಲ್ ಲಾಕ್ ಕೀ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಸ್ಕ್ರಾಲ್ ಲಾಕ್ ಕೀಯನ್ನು ಆನ್ ಮಾಡಿದ್ದೀನಿ ಇವಾಗ ನಾನು ಕನ್ನಡದಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ನೋಡ್ರಿ ಕನ್ನಡದಲ್ಲಿ ಹೇಗೆ ನೀವು ನುಡಿಯಲ್ಲಿ ಟೈಪ್ ಮಾಡ್ತೀರೋ ಹಾಗೆಯೇ ಶಿಫ್ಟ್ ವೈ ಪಿ ಟೈಪ್ ಮಾಡುವುದು ಇವಾಗ ನಾನು ಸ್ಕ್ರಾಲ್ ಲಾಕ್ ಕೀಯನ್ನು ಆನ್ ಮತ್ತು ಆಫ್ ಮಾಡುವುದರ ಮೂಲಕ ಒಂದೇ ಲೈನಿನಲ್ಲಿ ಕನ್ನಡವನ್ನು ಮತ್ತು ಇಂಗ್ಲೀಷನ್ನು ಹೇಗೆ ಟೈಪ್ ಮಾಡುವುದಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಲೈನಿಗೆ ಹೋಗ್ತಾ ಇದ್ದೀನಿ ಇವಾಗ ನನ್ನ ಸ್ಕ್ರಾಲ್ ಲಾಕ್ ಕೀ ಆಫ್ ಇದೆ ಸೊ ಕನ್ನಡ KANNADA ಕನ್ನಡ ಸ್ಪೇಸು ಸ್ಕ್ರಾಲ್ ಲಾಕ್ ಕೀ ಆನ್ ಕನ್ನಡ ಕನ್ನಡ ಸೊ ಹೀಗೆ ನೀವು ಓಕೆ ಅಂತ ಕೊಟ್ಟರೆ ಆಯಿತು ಹೀಗೆ ನೀವು ಏನು ಮಾಡ್ಬೋದು ಒಂದೇ ಲೈನಲ್ಲೂ ಕೂಡ ನೀವು ಕನ್ನಡ ಮತ್ತು ಇಂಗ್ಲೀಷನ್ನು ಟೈಪ್ ಮಾಡ್ಬೋದು ಸಪ್ರೇಟ್ ಲೈನ್ಸಲ್ಲೂ ಕೂಡ ಸುಲಭವಾಗಿ ನೀವು ಟೈಪ್ ಮಾಡ್ಬೋದು ಸೊ ಅದರ ಎಡಿಟಿಂಗನ್ನು ಕೂಡ ನೀವು ಫಾರ್ಮ್ಯಾಟಿಂಗನ್ನು ಕೂಡ ನೀವು ಇಲ್ಲಿ ಸುಲಭವಾಗಿ ಮಾಡಬಹುದು ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳನ್ನು ಹಾಕಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು